ಕುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮದ ಜಯರಾಮ್ ಎಂಬುವರ ಮನೆಯಲ್ಲಿ ಮನೆ ಮುಂದೆ ಏನು ಅಡಕೆಯನ್ನು ಒಣಗಾಕಿರ್ತಾರೆ. ಈ ಅಡಕೆಯನ್ನ ಕಳ್ಳರು ಇಬ್ರು ಚೀಲದಲ್ಲಿ ತುಂಬಿಕೊಂಡಿರುವಂತಹ ಘಟನೆ ನಡೆದಿದೆ. ಇನ್ನು ಸಿಸಿಟಿವಿ ಇದ್ರೂ ಕೂಡ ಲೆಕ್ಕಿಸದೆ ಸುಮಾರು 45,000 ಬೆಲೆಯ ಅಡಕೆಯನ್ನ ಕಳ್ಳರು ಕದ್ದಿದ್ದಾರೆ. ಇನ್ನು ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿರುವಂಥದ್ದು ಗಮನಿಸಬಹುದು. ನೀವಲ್ಲಿ ಇಬ್ರು ಯುವಕರು ಬಂದು ಅಲ್ಲಿ ಕಳ್ಳರು ಬಂದಿದ್ದಾರೆ. ಸೊ ಅವರು ಅಡಕೆಗೆ ಹೆಚ್ಚು ಬೆಲೆ ಬಂದ ಕಾರಣ ಕಳ್ಳರು ದೇವಸ್ಥಾನದ ಮನೆ ಕಳ್ಳತನ ಬಿಟ್ಟು ಈಗ ಅಡಕೆನ ಕದಿಲಿಕ್ಕೆ ಯಾವ್ದು ಟ್ರೆಂಡಿಂಗ್ ಇರುತ್ತೆ, ಯಾವ್ದು ಒಳ್ಳೆ ರೇಟ್ ಇರುತ್ತೆ, ಅದನ್ನ ಕದಿಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಹೆಚ್ಚಿನ ರೀತಿಯಲ್ಲಿ ಗಸ್ತು ತಿರುಗುವ ಮೂಲಕ ಕಳ್ಳರ ಹೆಡೆಮುರಿ ಕಟ್ಟಬೇಕಂತಾರೆ ಅಲ್ಲಿನ ಸ್ಥಳೀಯರು. ಗುಬ್ಬಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿದೆ. ಗಮನಿಸಿ ಆ ರೆಡ್ ಮಾರ್ಕ್ ಹಾಕಿ ತೋರಿಸಿರುವಂತಹ ದೃಶ್ಯದಲ್ಲಿ ಇರುವಂತಹ ಇಬ್ರು ಯುವಕರು ಇದ್ದಾರೆ. ಸೀದಾ ತುಂಬಿಕೊಂಡು ಚೀಲದಲ್ಲಿ ಹೊರಟರು. ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ ಅಂತಲೂ ಕೂಡ ಗಮನಿಸಿದ್ರು ಇಲ್ಲೋ ಗೊತ್ತಿಲ್ಲ. ಸಿಸಿ ಕ್ಯಾಮ್ರಾ ಇದ್ರೆ ಏನು, ಸದ್ಯಕ್ಕೆ ಅಡಕೆ ತಗೊಂಡೋಗೋಣ ಅಂತೇಳಿ ಅಡಕೆನ ತುಂಬಿಕೊಂಡು ಹೊರಟಿದ್ದಾರೆ. ಯಾಕೆಂದ್ರೆ ಅಡಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಇವಾಗ. ಸೊ ಅಡಕೆನ ತಗೊಂಡೋಗ್ಬಿಡೋಣ ಅಂತ ಅಡಕೆನ ತಗೊಂಡು ಹೋದ್ರು. ಹೋಗ್ರಿ ಜಾಸ್ತಿ ಬರ್ತಾವ ಕಾರಣ ಒಂದ್ 40-40 kg ಕಿಪ್ಪಾಳ ತಗೊಂಡ್ರೆ ಆಕಡೆ ಇಲ್ವಲ್ಲ ಊರು ಮನೆ ಅಲ್ದಡಿ ಅಮ್ಮರೆ ಹೆಂಗ ಎತ್ಕೊಂಡು ಹೋಗ್ರಿ ಅಯೋಕೆ ಜಾಸ್ತಿ ಬರ್ತಾವ ಕಾರಣ ಒಂದ್ 40-40 kg ಬಟ್ಟೆ ಕಲರ್ ಕಲರ್ ಎಲ್ಲ ಕ್ಲೀನ್ ಆಗಿ ಕಾಣ್ತದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಈ ಒಂದು ಘಟನೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕ ಇದ್ದಾರೆ. ನರಸಿಂಹಮೂರ್ತಿ, ಈ ಕಳ್ಳರು ಏನು ಅಡಕೆನ ಕದ್ಕೊಂಡೋಗಿದ್ರೆ ಎಲ್ಲಿಯವರು, ಹಾಗಾದ್ರೆ ಏನಾದರೂ ಮಾಹಿತಿ ಲಭ್ಯವಾಗಿದೆ ಇವರ ಬಗ್ಗೆ ಅಂತ? ಯಶರಾಜ್, ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮದ ಜಯರಾಮ್ ಎಂಬುವರ ಮನೆಯ ಮುಂಭಾಗದಲ್ಲಿ ಒಣಗಾಕಿದ್ದಂತ ಅಡಕೆನ ರಾತ್ರಿ ಸುಮಾರು 3:45 ಸಮಯದಲ್ಲಿ ಅಲ್ಲಿದ್ದಂತ ಅಡಕೆನ ಚೀಲ ಅಲ್ಲಿ ಪಕ್ಕದಲ್ಲೇ ಯಾರೋ ತೋಟಕ್ಕೆ ಅಂತ ಗೊಬ್ಬರ ಇಟ್ಟಿದ್ದಂತ ಗೊಬ್ಬರದ ಚೀಲನ ಸುರಿದು ಆ ಚೀಲ ತಗೊಂಬಂದು ತುಂಬಿಕೊಂಡೋಗ ಅಂತ ಘಟನೆ ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿದೆ. ಅಲ್ಲ, ಈಗ ಅಲ್ಲಿ ಸಿಸಿ ಕ್ಯಾಮ್ರಾ ಇರೋದು ಕೂಡ ಗಮನಿಸಿಲ್ವಾ ಅವರು ಹೇಗೆ ಅಂತ? ಇಲ್ಲ ಯಶರಾಜ್, ಅದು ಸಿಸಿ ಕ್ಯಾಮ್ರಾ ಇರತಕ್ಕಂಥದ್ದು ಬೇರೆ ಕಡೆ ಇದೆ, ಅದನ್ನ ಅವ್ರ ಕಣ್ಣಿಗೆ ಕಂಡಿಲ್ಲ. ಆ ಕಾರಣದಿಂದಲೇನೆ ರಾಜಾರೋಷವಾಗಿ ಬಂದು ಅದನ್ನ ತುಂಬಿಕೊಂಡಾಗ ಅಂತ ಅದನ್ನ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮುಂಚಿತವಾಗಿ ಬೈಕ್ ನಲ್ಲಿ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋ ಒಂದು ಚಲನವಲನಗಳನ್ನ ನೋಡಿ ನಂತರದಲ್ಲಿ ಕಳ್ತನ ಮಾಡ ಅಂತ ಕೆಲಸ ಮಾಡಿದ್ದಾರೆ. ಈಗ ಏನಾದ್ರು ಸಿಕ್ಕಿದಾರೆ ಹೇಗೆ ಅಂತ ಅವರು? ಯಶಲ್ಲಿ ಯಾರು ಇವರಿದ್ದಾರೆ ಅವರು ಕಂಪ್ಲೇಂಟ್ ಕೊಡೋ ಅಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದೇ ನಿನ್ನೆ ರಾತ್ರಿನೇ ಹೊಸಳ್ಳಿನ ಒಂದು ಗ್ರಾಮದಲ್ಲೂ ಕೂಡ ಒಬ್ಬ ರೈತನ ಒಣಗಾಕಿದ್ದಂತ ಅಡಕೆನ 3 ಚೀಲನ ಎತ್ಕೊಂಡು ಹೋಗಿದ್ದಾರೆ. ಮತ್ತೆ ಇನ್ನು 3 ಚೀಲ ಎಲ್ಲ ತುಂಬ್ಕಂತ ಇದ್ರಂತೆ. ಆ ಸಮಯದಲ್ಲಿ ಅಲ್ಲಿದ್ದಂತ ಸಾರ್ವಜನಿಕರು ನೋಡಿ ಕೂಗಾಡಿದ್ದಕ್ಕೆ ಓಡೋಗಿರೋ ಅಂತ ಘಟನೆ ನಡೆದಿದೆ. ಓಕೆ, ಸೊ ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ. ಅದೇ ನೋಡಿ, ಈಗ ಏನಂತಂದ್ರೆ ಹೊಸದಾಗಿ ಮೋಸ್ಟ್ಲಿ ಕಳ್ತನ ಮಾಡಕ್ ಶುರು ಮಾಡಿರ್ಬೇಕು ಅವರು, ಹಾಗಾಗಿ ಅಲ್ಲಿ ಸಿಸಿ ಕ್ಯಾಮ್ರಾ ಇದೆಯಲ್ಲ ಒಂದು ಕೂಡ ಗಮನಿಸಿಲ್ಲ ಅವರು, ಹಾಗಾಗಿ ತಗಲಾಕೊಂಡಿದ್ದಾರೆ.